ಧರ್ಮ ಮಾತಾಡಿದ್ರೆ ಆ ಅಪಕಾರ ಇಲ್ಲ, ಶಾಂತಿ ಹೇಳ್ತಾರೆ. ಹಾಗಾಗಿ ಇವತ್ತು ಎಲ್ಲ ಕಡೆಗೆ ಜನರಲ್ಲಿ ಜಾತಿಯ ಬೆಡಮೂತ ಬಹಳ ಬೆಳೆದು ಮನುಷ್ಯ ಅಜ್ಞಾನಕ್ಕೊಳಗೊಡ್ತಾ ಇದೆ. ಇವನ ಆರವ ಇವನ ಆರವ ಎಂದೆನಿಸಿದರೆ ಅಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಿ ಅಯ್ಯ. ಇವತ್ತು ಅದು ಇವನ್ ಬೇರೆ ಅವನ್ ಬೇರೆ ಇವನ್ ಬೇರೆ ಆಗಿ ನೋಡ್ತಿದ್ರಲ್ಲ ಏನು ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ನೈಜವಾದ ಶಿಕ್ಷಣ ನಮ್ಮಲ್ಲಿ ಇಲ್ಲ. ಜಾತಿಯ ಶಿಕ್ಷಣ ಇರೋದ್ರಿಂದ ಇದು ನಡೀತಾ ಇದೆ, ಇದು ಆಗಬಾರ್ದು. ರಾಜಕೀಯ ಅವಸ್ಥೆ ಇದು ಪ್ರಸ್ತುತ ಅಲ್ಲ. ಯಾಕೆಂದರೆ ನಾಳೆ ಹತ್ತು ಉಳಿತಿರುವಾಗ ದೊರೆಯ ಬಗ್ಗೆ ಹೇಳೋದು ಅಷ್ಟು ಉಚಿತ ಅಲ್ಲ. ನಮ್ಮ ಅಭಿಪ್ರಾಯದಲ್ಲಿ ಕಾಲು ಬಂದಾಗ ಹೇಳೋದಂತ ಯಾರೂ ಇರಲ್ಲ, ಎಲ್ಲರೂ ಹೋಗಲೇಬೇಕೇ, ಮನುಷ್ಯನೇ ಹೋಗ್ತಾನೆ. ಹಾಗಾಗಿ ಇವತ್ತಿನ ಸಮಸ್ಯೆಗೆ ಜಾತಿ ಬೆಳಿಬಾರ್ದು, ಧರ್ಮ ಬೆಳಿಬಾರ್ದು. ಧರ್ಮ ಶಾಂತಿ ಹೇಳ್ತದೆ, ಮನುಕುಲ ಒಂದು, ಭಾರತೀಯರು ಒಂದೇ, ಆ ಭಾವನೆ ಹೇಳಬೇಕಾಯಿತು. ಇವತ್ತೆಲ್ಲ ಕಡೆ ಜಾತಿ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಕಠಿಣ ಆಗ್ತಾ ಇದೆ ನಿಯಂತ್ರಣ. ಜಾತಿ ಏನು ಮಾಡುತ್ತೆ, ಕತ್ತರಿ ಕೆಲಸ ಮಾಡುತ್ತೆ, ಬಟ್ಟೆಯನ್ನು ಕಟ್ ಮಾಡುತ್ತೆ. ಧರ್ಮ ಏನು ಮಾಡುತ್ತೆ, ಸೂಜಿ ಮಾಡುತ್ತೆ, ಒಲಿಯುತ್ತೆ, ತೋಳಲಿ ಇತ್ತೆ, ಅಂಗಿ ಒಲೆ ಇತ್ತೆ, ಶರ್ಟ್ ಒಲೆ ಇತ್ತೆ, ಎಲ್ಲ ಕೂಡಿಸುತ್ತೆ ಕತ್ತರಿ ಸೂಜಿ. ಹಾಗಾಗಿ ಸೂಜಿ ಕೆಲಸ ಮಾಡಬೇಕು ನಾವು. ಇವತ್ತು ನೈಜವಾದ ಶಾಂತಿ, ಇವತ್ತು ಜ್ಞಾನ ಮುಖ್ಯ. ಜ್ಞಾನಾಲಯಗಳು ಇವತ್ತು ಅಶಾಂತಿ ಆಗಿಬಿಟ್ಟಿದೆ. ಅದರಿಂದ ಧರ್ಮ ಮಾತಾಡಲಿ, ಜಾತಿ ಮಾತಾಡಲಿ, ಪರಪೂರ್ವದಲ್ಲಿ ಈಗಲೂ ಹೇಳಿದೆ, ಇವತ್ತು ನೀವು ಕಷ್ಟ ಅಂತ ಏನಂತೀರ ದೇವರು ಅಂತೀರ. ಆ ಕರೋನ ದೇವ್ರನ್ನ ಹಿಡ್ಕೊಂಡಿತ್ತು, ತಿರುಪ್ತಿ ಬಾಗಿಲಾಕಿಸ್ತು, ಧರ್ಮಸ್ಥಳ ಬಾಗಿಲಾಕಿಸ್ತು, ಒಳ್ಳೊಳ್ಳೆ ಮಠಗಳು ಬಾಗಿಲಾಕಿಸ್ತು, ದೇವಸ್ಥಾನ ಬಾಗಿಲಾಕಿಸ್ತು, ಚಾಮುಂಡಿ ದೇವಸ್ಥಾನ ಬಾಗಿಲಾಕಿಸ್ತು. ಎರಡನೇದಾಗಿ ಭೂಮಿ ಬಂತು, ಭೂಮಿ ಮೇಲೆ ನಿಮ್ಮ ಈ ಗುಡ್ಡ ಯಾವುದಿತ್ತಲ್ಲಿ ಅದಕ್ಕೆ ಬಿದ್ದೋತು, ಅದು ಟಿಪ್ಪು ಡ್ರಾಪ್ ಅಂತೀನೋ ಯಾವುದು ನದಿ ಬೆಟ್ಟ ಅದೆಲ್ಲ ಕುಸಿದಂತು, ಪಡೆಯ ಕಡೆಗೆಲ್ಲ ಕುಸಿದಂತು ಹೋಯ್ತು, ಮಹದೇಶ್ವರ ಎಲ್ಲ ಕಡೆಗೂ ಭೂಮಿ ಬಂತು, ಆಮೇಲೆ ನೀರಿ ಬಂತು. ಈ ಸರಿ ವಿಪರೀತ ಆಗಿರ್ತಕ್ಕಂಥ ನೀರು ಎಲ್ಲ ಕಡೆ ಪ್ರಭಾವಾಯಿತು. ಮೂರನೇದಾಗ ಗಾಳಿ ಬರುತ್ತೆ, ನೆಕ್ಸ್ಟ್ ಅಂದ್ರೆ ಗಾಳಿ, ಗಾಳಿ ಹೋಗ್ತಾರೆ ಜನ ಸತ್ತು ಹೋಗ್ಬಿಡ್ತಾರೆ. ರೂಪುಗಳು ನೋಡ್ತಾ ಬಂದಿದ್ದೀರ ನೀವು, ಮನುಷ್ಯ ಬಂತು ಸತ್ತ, ನೀರಿಗೆ ಬಂತು ಪ್ರವಾಹ ಆಯಿತು, ಭೂಮಿಗೆ ಬಂತು ಪ್ರವಾಹ, ಭೂ ಹತ್ತಿಕ್ಕಾಯಿತು, ಮುಂದೆ ಹೋಯ್ತು, ಎಲ್ಲ ಹೋಯ್ತು. ಇನ್ನು ಬೇಕಾಗಿರೋ ಮನುಷ್ಯನ ಗಾಳಿ, ಇನ್ನು ಗಾಳಿಗೆ ಬರ್ತದೆ. ಗಾಳಿ ಬಂದಾಗ ಅದು ಮನುಷ್ಯವರ್ಗಕ್ಕೆ ಅಪಾಯಕರಿದೆ. ಆಮೇಲೆ ಹೋಗುತ್ತೆ ಮೂರು ವರ್ಷ ಅಂತ ಹೇಳಿದ್ರೆ, ಈಗಲೇ ಒಂದು ವರ್ಷ ಐದು ವರ್ಷ ಹೋಗುವಾಗ ವಿಪರೀತವಾದ ಬರವನ್ನು ಕೊಟ್ಟು ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.